ಸ್ನೇಹಿತರೆ, ನಿಸರ್ಗಯಾನ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ನಿಮಗೆ ಬೆಂಗಳೂರಿನ ಟಾಪೆಸ್ಟ್ ಟೂರಿಸ್ಟ್ ಪ್ಲೇಸ್ಗಳನ್ನು ಹೇಳಲಿಕ್ಕೆ ಹೊರಟಿದ್ದೇವೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಹಿಟ್ ಮಾಡಿ. ಯಾಕಂದರೆ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ನಿಸರ್ಗಯಾನದ ವಿಡಿಯೋ ನಿಮಗೆ ತಕ್ಷಣ ತಲುಪುತ್ತೆ. ಹಾಗಾದರೆ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಕಬ್ಬನ್ ಪಾರ್ಕ್. ಸ್ನೇಹಿತರೆ, ಕಬ್ಬನ್ ಪಾರ್ಕ್ ಮೆಜೆಸ್ಟಿಕ್ ಬಸ್ ಸ್ಟಾಪ್ನಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಇದು ಸುಂದರವಾದ ಕೈತೋಟವನ್ನು ಹೊಂದಿದೆ. ನೀವಿಲ್ಲಿ ಹೋಗಿ ವಿಶ್ರಾಂತಿಯನ್ನು ಪಡೆಯಬಹುದಾಗಿದೆ. ಇನ್ನು ಎರಡನೇದಾಗಿ ಕುಂದನ ಬೆಟ್ಟ. ಸ್ನೇಹಿತರೆ, ನೀವು ಕುಂದನ ಬೆಟ್ಟ ನೋಡಬೇಕಂತ ಹೇಳಿದ್ರೆ ಇದು ಮೆಜೆಸ್ಟಿಕ್ ಬಸ್ ಸ್ಟಾಪ್ನಿಂದ 39 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ನೀವು ಸನ್ಸೆಟ್ ಮತ್ತು ಸನ್ರೈಸ್ನ ನೋಡಬಹುದು. ಇನ್ನು ಮುಠ್ಯಾಲ ಮಡುವು, ಇದು ಮೆಜೆಸ್ಟಿಕ್ ಬಸ್ ಸ್ಟಾಪ್ನಿಂದ ಕೇವಲ 45 ಕಿಲೋಮೀಟರ್ ದೂರದಲ್ಲಿದೆ. ಸುಂದರವಾದ ಜರಿಯಾಗಿರುವ ಇದನ್ನ ನೀವು ಕಣ್ತುಂಬಿಕೊಳ್ಳಬಹುದು. ಇನ್ನು ನಾಲ್ಕನೇದಾಗಿ ಟಿಪ್ಪು ಪ್ಯಾಲೇಸ್. ಟಿಪ್ಪು ಪ್ಯಾಲೇಸ್ ಮೆಜೆಸ್ಟಿಕ್ ಬಸ್ ಸ್ಟಾಪ್ನಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನ ಟಿಪ್ಪುವಿನ ಬೇಸಿಗೆ ಅರಮನೆ ಅಂತ ಕೂಡ ಕರೀತಾರೆ. ತುಂಬಾ ಪುರಾತನವಾಗಿರುವಂತಹ ಇದನ್ನ ಕೂಡ ನೀವು ಕಣ್ತುಂಬಿಕೊಳ್ಬಹುದು. ಇನ್ನು ಐದನೇದಾಗಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ. ಸ್ನೇಹಿತರೆ, ಈ ಮ್ಯೂಸಿಯಂ ಮೆಜೆಸ್ಟಿಕ್ ಬಸ್ ಸ್ಟಾಪ್ನಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಆರನೇದಾಗಿ ವಿಧಾನಸೌಧ. ಕಲ್ಲಿನಿಂದ ಕಟ್ಟಿದ ವಿಧಾನಸೌಧ ಮೆಜೆಸ್ಟಿಕ್ನಿಂದ ಕೇವಲ 10 ಮಿನಿಟ್ ದೂರದಲ್ಲಿದೆ ಅಷ್ಟೇ. ಇನ್ನು ವಿಧಾನಸೌಧದ ಎದುರುಗಡೆ ನಿಮಗೆ ಹೈಕೋರ್ಟ್ ಕೂಡ ಸಿಗುತ್ತೆ, ಅದನ್ನು ಕೂಡ ನೋಡಬಹುದು. ಇನ್ನು ಎಲ್ಲದಾಗಿ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್. ಇದು ಬಸ್ ಸ್ಟಾಪಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ನೀವು ವಿಧ ವಿಧವಾದ ಆರ್ಟ್ಗಳನ್ನು ನೋಡಬಹುದು. ಸ್ನೇಹಿತರೆ, ಎಂಟನೇದಾಗಿ ಲಾಲ್ಬಾಗ್. ಬೆಂಗಳೂರಿಗೆ ಬಂದವರು ಲಾಲ್ಬಾಗ್ಗೆ ಹೋಗದೇ ಇರಲ್ಲ. ಇದು ಮೆಜೆಸ್ಟಿಕ್ ಬಸ್ ಸ್ಟಾಪ್ನಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಅತಿ ವಿಶಾಲವಾದ ಕೈತೋಟ ಹೊಂದಿದೆ. ವಿಧ ವಿಧದ ಬಣ್ಣ ಬಣ್ಣದ ಹೂಗಳನ್ನು ಇಲ್ಲಿ ನೀವು ನೋಡಬಹುದು. ಇನ್ನು ಒಂಬತ್ತನೇದಾಗಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಇದು 53 ಕಿಲೋಮೀಟರ್ ದೂರದಲ್ಲಿದೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ನಿಂದ. ಇನ್ನು ಬನ್ನೇರುಘಟ್ಟ ಫಾರೆಸ್ಟ್. ಸ್ನೇಹಿತರೆ, ಬನ್ನೇರುಘಟ್ಟ ಫಾರೆಸ್ಟ್ ಮೆಜೆಸ್ಟಿಕ್ ಬಸ್ ಸ್ಟಾಪ್ನಿಂದ 31 ಕಿಲೋಮೀಟರ್ ದೂರದಲ್ಲಿದೆ. ನೀವು ಸಫಾರಿ ಮಾಡಬೇಕು ಮತ್ತು ವಿಧ ವಿಧದ ವನ್ಯ ಮೃಗನ ನೋಡ್ಬೇಕಂತ ಹೇಳಿದ್ರೆ ಇಲ್ಲಿಗೆ ಹೋಗಲೇಬೇಕು. ನೋಡಿದ್ರೆ ಸ್ನೇಹಿತರೆ, ಇದಾಗಿತ್ತು ಬೆಂಗಳೂರಿನ ವಿಧ ವಿಧದ ಪ್ಲೇಸ್ಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ನಿಸರ್ಗಯಾನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.